ಇದನ್ನ ಹಾಳು ಮಾಡಿದವರು ಕಾಂಗ್ರೆಸ್ನವರೇ. ಅವರ ಕಾಲದಲ್ಲಿ ಹತ್ತು ಹಲವು ಹಗರಣ ನಡೆದಿವೆ. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ. ಬೆಳಗಾವಿ ಏರ್ಪೋರ್ಟ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ, ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರದಲ್ಲಿ ಪಿಎಚ್ಡಿ ಮಾಡಿದ್ದಾರೆ, ಲೋಕಾಯುಕ್ತ ತನಿಖೆಯಲ್ಲಿ ಸ್ವಚ್ಛವಾಗಿ ಬರಲಿ ಅಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸವಾಲಿಸಿದ್ದಾರೆ. ಮಿತ್ರರಿಗೆ ನಮಸ್ಕಾರ. ಹತ್ತು ಹದಿನೈದು ಜನ ಸೇರಿ ಮಾಡ್ತಾವ್ರೆ, ಬೆಂಗಳೂರನ್ನು ಹಾಳು ಮಾಡಿದ್ರು ಅವರೇ. ಬೆಂಗಳೂರಲ್ಲಿ ಎನ್ಕ್ರೋಚ್ಮೆಂಟ್ ಬರೋದಕ್ಕೆ, ರಾಜಕಾಲುವೆ ಮುಚ್ಚೋದಕ್ಕೆ, ರಾಜಕಾಲುವೆ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಹತ್ತು ಹಲವಾರು ಹಗರಣಗಳು ಅವ್ರ ಕಾಲದಲ್ಲಿ ಆಗಿದ್ದಾವೆ. ಅದನ್ನು ಮುಚ್ಚಾಕಲು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಎರಡನೇದಾಗಿ, ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ ಅವಿಭಾಜ್ಯ ಅಂಗ. ಏನು ಅವಿಭಾಜ್ಯ ಅಂಗ? ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಅವಿಭಾಜ್ಯ ಅಂಗ. ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ PhD ತೊಗೊಂಡಾರೆ ಭ್ರಷ್ಟಾಚಾರದಲ್ಲಿ. ಅವರು ಈ ಥರದ ಒಂದು ಮುಚ್ಚಾಕೊಳ್ಳುವಂಥ ನಾಟಕವನ್ನು ಮಾಡ್ತಾ ಇರ್ತಾರೆ, ಜನ ಯಾರೂ ಒಪ್ಪೋದಿಲ್ಲ. ಅದಕ್ಕಾಗಿ 300 ಕಡೆ ಯಾಕೆ ಮಾಡಿದ್ದಾರೆ ಅಂತಂದರೆ, ಅವರಿಗೆ ಯಾವ್ದಾದ್ರು ಒಂದು ಕರೆ ಕೊಟ್ಟರೆ ಯಾರೂ ಬರೋಲ್ಲ. ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಅವ್ರ ಕಾರ್ಯಕರ್ತರು ನಿಂತು ಮಾಡುವಂಥದ್ದು. ಆಮೇಲೆ ಅಲ್ಲ, ಒಂದು ನಿಮಿಷ, ಅದಕ್ಕೆ ಬರ್ತಾ ಇದ್ದೀನಿ, ಒಂದು ನಿಮಿಷ ಕೇಳಿ. ಲೋಕಾಯುಕ್ತವನ್ನು ಮುಚ್ಚಾಕಿದ್ರು ಇವರು. ಭ್ರಷ್ಟಾಚಾರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಲೋಕಾಯುಕ್ತ ಅನ್ನುವಂಥದ್ದು. ಒಂದು ಇಂಡಿಪೆಂಡೆಂಟ್ ಬಾಡಿ ಸಂವಿಧಾನ ತೋಕ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.